ಕಂಪ್ಯೂಟರನ್ನು ಬಳಸಿದ ನಂತರ ಅದರ ಸುರಕ್ಷತೆಯ ದೃಷ್ಟಿಯಿಂದ ಸರಿಯಾದ ಕ್ರಮದಲ್ಲಿ ಶಟ್ಡೌನ್ ಮಾಡೋದು ಕೂಡ ಬಹಳ ಮುಖ್ಯ. ಈಗ ಕಂಪ್ಯೂಟರನ್ನು ಹೇಗೆ ಶಟ್ಡೌನ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಮೌಸ್ನಿಂದ ಮೌಸ್ ಪಾಯಿಂಟರ್ನ ಮೆನ್ಯೂ ಬಾರ್ನಲ್ಲಿರುವಂತಹ ಮೆನ್ಯೂ ಗೇರ್ ಹತ್ರ ತನ್ನಿ. ಮೌಸ್ನಿಂದ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸ್ನಲ್ಲಿ ಇರುವಂತಹ ಶಟ್ಡೌನ್ ಆಪ್ಷನನ್ನು ಮತ್ತೆ ಕ್ಲಿಕ್ ಮಾಡಿ. ಮತ್ತೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸ್ನಲ್ಲಿ ಶಟ್ಡೌನ್ ಅನ್ನುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕಾಲ ಕಾಯ್ದರೆ ಕಂಪ್ಯೂಟರ್ ನಿಧಾನವಾಗಿ ಶಟ್ಡೌನ್ ಆಗುತ್ತೆ. ಈಗ ಕಂಪ್ಯೂಟರ್ ಶಟ್ಡೌನ್ ಆಗಿದೆ. ಈಗ ಮಾನಿಟರ್ನಲ್ಲಿರುವಂತಹ ಪವರ್ ಸ್ವಿಚ್ಚನ್ನು ಆಫ್ ಮಾಡಬೇಕು. ಈಗ ನಮ್ಮ ಕಂಪ್ಯೂಟರ್ ಶಟ್ಡೌನ್ ಆಗಿದೆ.